Hello friends, CR Tech here. Even the video dali C++ access strings bage telisikodta idini. So access strings andre ivaga ond example nodona illi. So string myString inda ond variable declare madkondidini. MyString ana variable string data type indu. Adakke nanu hello anta initialization martta idini. Adu double quotes olagade. Okay, string na navu double quotes olagade assign martive alva. So assignment agide. ಅದಾದ್ಮೇಲೆ ನಾವು ಆಕ್ಸೆಸ್ ಹೇಗೆ ಮಾಡ್ಬೋದು ಅಂದ್ರೆ ಯೂಸಿಂಗ್ ಸ್ಕ್ವೇರ್ ಬ್ರಾಕೆಟ್ಸ್. ಓಕೆ, ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ನಾವು ಇಂಡೆಕ್ಸ್ ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಇಂಡೆಕ್ಸ್ ವ್ಯಾಲ್ಯೂಸ್ಗಳು ಯಾವಾಗ್ಲೂ ಜೀರೋ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಹೆಲೋ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಂದ್ರೆ ಹೆಚ್ಚಿನ ಹೆಚ್ಚಂತ ಇದೆಯಲ್ವಾ, ಇದರದು ಇಂಡೆಕ್ಸ್ ವ್ಯಾಲ್ಯೂ ಜೀರೋ, ಇ ಏನಾದ್ರು ವ್ಯಾಲ್ಯೂ ಒನ್, ಎಲ್ ಅನ್ನೋದ್ರ ವ್ಯಾಲ್ಯೂ ಟೂ, ಹಾಗೆ ಎರಡನೇ ಎಲ್ ಅನ್ನೋ ವ್ಯಾಲ್ಯೂ ತ್ರೀ. ಓಕೆ, ಅದಾದ್ಮೇಲೆ ಓ ಅನ್ನೋ ವ್ಯಾಲ್ಯೂ ಫೋರ್ ಇದೆ. ಓಕೆ, ಸೊ ಇವಾಗ ನಾನು ಸಿ ಔಟ್ ಮೈ ಸ್ಟ್ರಿಂಗ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಜೀರೋನ ಕೊಟ್ಟು ರನ್ ಮಾಡಿದ್ರೆ ನನಗೆ ಔಟ್ಪುಟ್ ಹೆಚ್ ಅಂತ ಬರುತ್ತೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇಲ್ಲೂ ಕೂಡ ನೋಡ್ಬೋದು, ಇಲ್ಲೂ ಒಂದು ಕೂಡ ಇದೆ ಮೈ ಸ್ಟ್ರಿಂಗ್. ಇವಾಗ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಮೈ ಸ್ಟ್ರಿಂಗ್ ಆಫ್ ಒನ್ ಅಂತ. ಓಕೆ, ಜೀರೋ ಕೊಡ್ತಿಲ್ಲ, ಇವಾಗ ಒನ್ ಪಾಸ್ ಮಾಡ್ತಾ ಇದ್ದೀನಿ ಇಂಡೆಕ್ಸ್ ವ್ಯಾಲ್ಯೂ. ಒನ್ ಅಲ್ಲಿ ಏನ್ ಸ್ಟೋರ್ ಆಗಿದೆ ನೋಡ್ಬೋದು, ಇಲ್ಲಿ ಈ ಸ್ಟೋರ್ ಆಗಿದೆಲ್ವಾ, ಸೊ ಈ ಕೂಡ ಪ್ರಿಂಟ್ ಆಗ್ತಾ ಇದೆ. ಇವಾಗ ಇದನ್ನ ಪ್ರಿಂಟ್ ಮಾಡಿ ಲಾಸ್ಟ್ ಗೆ ಹ್ಯಾಂಡ್ಸ್ ಆನ್ ಪ್ರೋಗ್ರಾಮಿಂಗ್ ಮಾಡೋಣ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ನಾವು ಆಕ್ಸೆಸಿಂಗ್ ಮಾಡಬಹುದು ಅಂದ್ಮೇಲೆ ಅದರಲ್ಲಿರೋ ವ್ಯಾಲ್ಯೂ ಕೂಡ ಚೇಂಜ್ ಮಾಡ್ಬೋದು ಅಲ್ವಾ. ಇವಾಗ ಎಕ್ಸಾಂಪಲ್ ಆಗಿ ಮೈಸ್ಟ್ರಿಂಗ್ ಆಫ್ ಜೀರೋದಲ್ಲಿ ಹೆಚ್ಚಿದೆ ಅಲ್ವಾ, ಸೊ ಇವಾಗ ನಾನು ಮೈಸ್ಟ್ರಿಂಗ್ ಆಫ್ ಜೀರೋನ ತಗೊಂಡು ಅದಕ್ಕೆ ನಾನು ಅಸೈನ್ಮೆಂಟ್ ಅಲ್ಲಿ ಅಗೇನ್ ಅಸೈನ್ಮೆಂಟ್ ಮಾಡ್ಬೇಕಾದ್ರೆ ಸಿಂಗಲ್ ಕೋಟ್ಸ್ ಅಲ್ಲಿ ಅಂದ್ರೆ ಒಂದೇ ಕ್ಯಾರೆಕ್ಟರ್ ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಕ್ಯಾರೆಕ್ಟರ್ ನ ಅಸೈನ್ ಮಾಡ್ತಾ ಇದ್ದೀನಿ. ಅವಾಗ ಜೀರೋ ಇರೋ ಜಾಗದಲ್ಲಿ ಅಂದ್ರೆ ಹೆಚ್ಚಿರೋ ಜಾಗದಲ್ಲಿ ಜೆ, ಕ್ಯಾಪಿಟಲ್ ಜೆ ಹೋಗುತ್ತೆ. ಓಕೆ, ಸೊ ಸಿ ಔಟ್ ಮಾಡಿದಾಗ ನಮಗೆ ಜೆಲೋ ಅಂತ ಬರುತ್ತೆ. ಓಕೆ, ಸೊ ಇದನ್ನ ನಾವು ಚೆಕ್ಔಟ್ ಮಾಡೋಣ, ಹೇಗೆ ರನ್ ಆಗುತ್ತೆ ಪ್ರೋಗ್ರಾಮ್ ಅಂತ ತಿಳಿದುಕೊಳ್ಳೋಣ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ನ್ಯೂ ಫೈಲ್ ನ ಓಪನ್ ಮಾಡ್ತೀನಿ. ಓಕೆ, ಸೊ ಅದನ್ನ ನಾನು PUT 21 ಅಂತ ಸೇವ್ ಮಾಡ್ಕೊಳ್ತೀನಿ. ಓಕೆ, 20 ತನಕ ಆಗಿದೆ, 21. ಓಕೆ, PUT 21 ಅಂತ ಆಯ್ತು. ಇವಾಗ ನಾನು ಇಲ್ಲಿ ಬಾಯ್ಲರ್ ಕೋಡ್ ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಬಾಯ್ಲರ್ ಕೋಡ್ ಅಂದ್ರೆ ಏನಿಲ್ಲ, ನಾನು ಯಾವಾಗ್ಲೂ ಯೂಸ್ ಮಾಡೋ ಕೋಡ್ ನ ಮೊದಲೇ ಸೇವ್ ಮಾಡಿ ಇಟ್ಕೊಂಡಿರುವಂತಹ ಒಂದು JSON ಫೈಲ್ ಆಗಿರುತ್ತೆ. ಓಕೆ, ಸೊ ಮಾಡ್ಕೊಂಡಾಯ್ತು, ಕಂಟ್ರೋಲ್ ಆಲ್ಟ್ ಅಂಡ್ ಪ್ರೋಗ್ರಾಮ್ ಒಂದ್ಸರಿ ರನ್ ಮಾಡ್ಕೊಳ್ಳೋಣ, ಸೊ ಯಾವುದೇ ರೀತಿ ಎರರ್ ಗಳು ಬರಲೇ ಇಲ್ಲಿ ಅಂತ. ಓಕೆ, ಸೊ ಫಸ್ಟ್ನೇ ಪ್ರೋಗ್ರಾಮ್ ರನ್ ಮಾಡೋಣ. ಎಕ್ಸಾಂಪಲ್ ಏನಿದೆ, ಹೆಚ್ಚು ಡಿಸ್ಪ್ಲೇ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. ಓಕೆ, ಸೊ ಫಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ತೀನಿ. ಕಂಟ್ರೋಲ್ ಆಲ್ಟ್ ಅಂಡ್ ಪ್ರೋಗ್ರಾಮ್ ರನ್ ಆಗ್ತಿದೆ, ನೋಡ್ಬೋದು ಇವಾಗ. ಸೊ ಇಲ್ಲಿ ನೋಡಿ, ಹೆಚ್ಚು ನಮಗೆ ಡಿಸ್ಪ್ಲೇ ಆಗ್ತಿದೆ, ಯಾಕಂದ್ರೆ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಮೈಸ್ಟ್ರಿಂಗ್ ಆಫ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಜೀರೋ ಪಾಸ್ ಮಾಡ್ತಾ ಇದ್ದೀನಿ, ಜೀರೋ ಪೊಸಿಷನ್ ಅಲ್ಲಿ ಹೆಚ್ಚಿದೆ. ಓಕೆ, ಇಲ್ಲಿ ಇವಾಗ ಒನ್ ಪಾಸ್ ಮಾಡ್ತೀನಿ. ಓಕೆ, ಸೊ ಕಂಟ್ರೋಲ್ ಆಲ್ಟ್ ಅಂಡ್ ಪ್ರೋಗ್ರಾಮ್ ರನ್ ಆಗುತ್ತೆ, ಇವಾಗ ನಮಗೆ ಇಲ್ಲಿ ಈ ಡಿಸ್ಪ್ಲೇ ಆಗುತ್ತೆ. ಓಕೆ, ಅದಾದ್ಮೇಲೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಇವಾಗ ಮೈಸ್ಟ್ರಿಂಗ್ ಆಫ್ ಜೀರೋದಕ್ಕೆ ಪೊಸಿಷನ್ ಗೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನೋಡಿ ಸಿ ಔಟ್ ಮಾಡ್ತಾ ಇದ್ದೀನಿ ಮೈಸ್ಟ್ರಿಂಗ್ ಆಫ್ ಜೀರೋ ಪೊಸಿಷನ್ ಗೆ ಇವಾಗ ನಾನು ಜೇನ ಅಸೈನ್ ಮಾಡ್ತೀನಿ ವಿತ್ ಸಿಂಗಲ್ ಕ್ಯಾರೆಕ್ಟರ್ ಅಲ್ಲಿ. ಓಕೆ, ಸಿಂಗಲ್ ಕೋಡ್ಸ್ ಒಳಗಡೆ. ಅದಾದ್ಮೇಲೆ ಸಿ ಔಟ್ ಮಾಡೋಣ. ಸಿ ಔಟ್ ಮಾಡ್ಬೇಕಾದ್ರೆ ಇವಾಗ ಅಗೇನ್ ಸಿ ಔಟ್ ಮೈಸ್ಟ್ರಿಂಗ್ ನ ಫುಲ್ ಕಂಪ್ಲೀಟ್ ಮೈಸ್ಟ್ರಿಂಗ್ ನ ಸಿ ಔಟ್ ಮಾಡ್ತೀನಿ ನಾನು. ಅದಕ್ಕಾಗಿ ಸಿ ಔಟ್ ಅಲ್ಲಿ ಮೈಸ್ಟ್ರಿಂಗ್ ತಗೊಂಡು ಸ್ಕ್ವೇರ್ ಬ್ರಾಕೆಟ್ ನ ರಿಮೂವ್ ಮಾಡ್ತಾ ಇದೀನಿ. ಓಕೆ, ಸೊ ಇಲ್ಲೊಂದು ಎಂಡೆಲ್ ಸ್ಟೇಟ್ಮೆಂಟ್ ಆಡ್ ಮಾಡೋಣ, ಯಾಕಂದ್ರೆ ನೆಕ್ಸ್ಟ್ ಲೈನಿಗೆ ಹೋಗ್ಲಿ ಇದು ಔಟ್ಪುಟ್, ಫಸ್ಟ್ನೇ ಔಟ್ಪುಟ್. ಓಕೆ, ಸೊ ಕಂಟ್ರೋಲ್ ಆಲ್ಟ್ ಅಂಡ್ ಪ್ರೋಗ್ರಾಮ್ ರನ್ ಆಗುತ್ತೆ, ನೋಡ್ಬೋದು ಫಸ್ಟ್ನೇ ಔಟ್ಪುಟ್ ಅಲ್ಲಿ ಹೆಚ್ಚು. ಇಲ್ಲಿ ನಾನು ಈ ಡಿಸ್ಪ್ಲೇ ಮಾಡ್ತಾ ಇದೀನಿ ಅಲ್ವಾ, ಸೊ ಇಲ್ಲಿ ಔಟ್ಪುಟ್ ಏನ್ ಬರುತ್ತೆ, ಇಲ್ಲಿ ಬರ್ತಿದೆ ನೋಡ್ಬೋದು, ಇಲ್ಲಿ ಬರ್ತಾ ಇದೆ. ಓಕೆ, ಬಟ್ ನಾನು ಕಂಪ್ಲೀಟ್ ಸ್ಟ್ರಿಂಗ್ ಅಸೈನ್ ಮಾಡಿರೋದು ಜೆಲೋ ಅಂತ ಅಲ್ವಾ, JELL. ಸೊ ಇನ್ನೊಂದ್ಸರಿ ಇಲ್ಲಿ ಜೀರೋ ಚೇಂಜ್ ಮಾಡ್ಕೊಳ್ಳಿ, ತಡೀರಿ, ಗೊತ್ತಾಗುತ್ತೆ ಅವಾಗ ನಿಮಗೆ. ಕಂಟ್ರೋಲ್ ಆಲ್ಟ್ ಅಂಡ್ ಪ್ರೋಗ್ರಾಮ್ ರನ್ ಆಗ್ತಿದೆ. ಇವಾಗ ನನಗೆ ಹೆಚ್ಚು ಏನ್ ಬರ್ತಾ ಇದೆ, ಫಸ್ಟ್ ಲೊಕೇಶನ್ ಇತ್ತು, ಆದ್ರೆ ಅದಾದ್ಮೇಲೆ ನಾನು ಮೈಸ್ಟ್ರಿಂಗ್ ಆಫ್ ಜೀರೋ ಪೊಸಿಷನ್ ಗೆ ಜೇನ ಅಸೈನ್ ಮಾಡ್ತಾ ಇದೀನಿ, ನೋಡ್ಬೋದು ಜೀರೋ ಪೊಸಿಷನ್ ಅಲ್ಲಿ ಏನಿದೆ ಹೆಚ್ಚಿದೆ. ಸೊ ಇವಾಗ ಹೆಚ್ಚಿರೋದು ಓವರ್ ರೈಟ್ ಆಗಿ ಏನಾಗುತ್ತೆ, ಜೇ ಆಗುತ್ತೆ. ಓಕೆ, ಸೊ ಇದು ಸಿಂಪಲ್ ಆದಂತ ಸ್ಟ್ರಿಂಗ್ ಆಕ್ಸೆಸಿಂಗ್ ಮಾಡೋದು ಮತ್ತೆ ಸ್ಟ್ರಿಂಗ್ ನ ನಾವು ರೀರೈಟ್ ಮಾಡೋದು. ಓಕೆ, ಸೊ ಇದಿಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಸಿ ಪ್ಲಸ್ ಪ್ಲಸ್ ಪ್ಲೇ ಲಿಸ್ಟ್ ನ ನೀವು ಸೇವ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಡೈಲಿ ಒಂದು ವಿಡಿಯೋಸ್, ಅದನ್ನ ಸೇವ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿಯ ನೋಟಿಫಿಕೇಶನ್ಸ್ ಅಥವಾ ನಾವು ನ್ಯೂ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಕೂಡ ಆನ್ ಆಗುತ್ತೆ. ಓಕೆ, ಹಾಗೆ ನನ್ನ ಚಾನಲ್ ಸಿಆರ್ ಟೆಕ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಅಲ್ಲಿ ನಿಮಗೆ ಎಜುಕೇಶನ್ ರಿಲೇಟೆಡ್ ವಿಡಿಯೋಸ್, ಹಾಗೆ ಪ್ರೋಗ್ರಾಮಿಂಗ್ ರಿಲೇಟೆಡ್ ವಿಡಿಯೋಸ್, ಹಾಗೆ ಮಿಷಿನ್ ಲರ್ನಿಂಗ್ ರಿಲೇಟೆಡ್ ವಿಡಿಯೋಸ್ ಗಳು ಕೂಡ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ, ಪೀಸ್.